ನಮಸ್ಕಾರ ಗೆಳೆಯರೇ, ಪಂಚಜನ್ಯ ಕರಿಯರ್ ಅಕಾಡೆಮಿಗೆ ಸ್ವಾಗತ. 24 ಜನವರಿ 2018 ಪ್ರಮುಖವಾದಂಥ ಪ್ರಚಲಿತ ಘಟನೆಗಳ ಒಂದು ಚಿಕ್ಕ ವಿಡಿಯೋ. ಜಾಗತಿಕ ಪ್ರತಿಭೆ ಸ್ಪರ್ಧಾತ್ಮಕತೆ ಸೂಚ್ಯಂಕ. ಜಾಗತಿಕ ಪ್ರತಿಭೆ ಸ್ಪರ್ಧಾತ್ಮಕತೆ ಸೂಚ್ಯಂಕದ 5ನೇ ಆವೃತ್ತಿ ಇನ್ಸಿಗು ದಿ ಅಡೆಕೋ ಗ್ರೂಪ್ ಮತ್ತು ಟಾಟಾ ಕಮ್ಯುನಿಕೇಶನ್ ಸಹಯೋಗದೊಂದಿಗೆ ಬಿಡುಗಡೆ ಮಾಡಿದೆ. 2013 ಮೊದಲ ಬಾರಿಗೆ ಪ್ರಾರಂಭವಾದ ಜಾಗತಿಕ ಪ್ರತಿಭೆ ಸ್ಪರ್ಧಾತ್ಮಕತೆ ಸೂಚ್ಯಂಕ ದೇಶಗಳ ಸಾಮರ್ಥ್ಯವನ್ನು ಅಳೆಯುತ್ತದೆ. ಇದು ಹೇಗೆ ದೇಶಗಳನ್ನು ಅಳೆಯುತ್ತದೆ, ಪ್ರತಿಭೆಯನ್ನು ಹೇಗೆ ಆಕರ್ಷಿಸುತ್ತದೆ ಮತ್ತು ಆ ಪ್ರತಿಭೆಯನ್ನು ಹೇಗೆ ಆ ದೇಶ ಉಳಿಸಿಕೊಳ್ಳುತ್ತದೆ ಎಂಬುದನ್ನು ಅಳೆಯುವಂತಹ ಒಂದು ಸೂಚ್ಯಂಕ. ಈ ವರ್ಷದ ಥೀಮ್ ಏನಾಗಿತ್ತಂದ್ರೆ ಸ್ಪರ್ಧಾತ್ಮಕತೆಗಾಗಿ ವೈವಿಧ್ಯತೆ. ಈ ಜಾಗತಿಕ ಪ್ರತಿಭೆ ಸ್ಪರ್ಧಾತ್ಮಕತೆ ಸೂಚ್ಯಂಕದ ಮುಖ್ಯ ಅಂಶಗಳು ಏನು? 2016 ಭಾರತ 89ನೇ ಸ್ಥಾನದಲ್ಲಿತ್ತು. 2017 92ನೇ ಸ್ಥಾನದಲ್ಲಿತ್ತು. 2018ನೇ ಸ್ಥಾನದಲ್ಲಿ 81ನೇ ಸ್ಥಾನ ಏರಿದೆ. ಆದರೆ ಈ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಕೆಳಮಟ್ಟದಲ್ಲಿದೆ. ಹೇಗೆಂದರೆ ಈ ಬ್ರಿಕ್ಸ್ನ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ದೇಶಗಳು. ಇದರಲ್ಲಿ ಚೀನಾ 43ನೇ ಸ್ಥಾನದಲ್ಲಿದೆ, ರಷ್ಯಾ 53ನೇ ಸ್ಥಾನ, ದಕ್ಷಿಣ ಆಫ್ರಿಕಾ 63ನೇ ಸ್ಥಾನ, ಬ್ರೆಜಿಲ್ 73ನೇ ಸ್ಥಾನ. ಅಂದರೆ ಈ ಬ್ರಿಕ್ಸ್ ದೇಶಗಳಲ್ಲಿಯೇ ಭಾರತ ಕೆಳಮಟ್ಟದಲ್ಲಿದೆ. ಬ್ರಿಕ್ಸ್ ದೇಶಗಳಲ್ಲಿ ಮೇಲ್ಮಟ್ಟದಲ್ಲಿರುವುದು ಚೀನಾ. ಸ್ವಿಟ್ಜರ್ಲೆಂಡ್ ಈ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ. ಇದರ ನಂತರ ಸಿಂಗಾಪುರ್, ಅಮೇರಿಕ ಮತ್ತು ಯುರೋಪ್ ದೇಶಗಳು ಇವೆ. ಅಗ್ರ 25 ಸ್ಥಾನಗಳಲ್ಲಿ, ಅಂದರೆ ಮೊದಲ 25 ಸ್ಥಾನಗಳಲ್ಲಿ 15 ಯುರೋಪಿಯನ್ ದೇಶಗಳಿವೆ. ಚೀಫ್ ಮಿನಿಸ್ಟರ್ ಗಿ ಹಾಕ್ಷಲ್ ಗಿ ತೆಂಗ್ಬಾಂಗ್ ಏನಿದು, ಇದು ಬಡವರ ಮತ್ತು ಅಂಗವಿಕಲರಿಗೆ ಮಣಿಪುರ ಸರ್ಕಾರದ ಆರೋಗ್ಯ ಭರವಸೆ ಯೋಜನೆ. ಇದು ಸರ್ಕಾರಿ ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳು ಮತ್ತು ಇತರ ಆಯ್ದ ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ಬಡವರಿಗೆ ಕ್ಯಾಶ್ಲೆಸ್ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಯೋಜನೆ. ಪ್ರಮುಖವಾದ ಕಾಯಿಲೆಗಳಿಗೆ ಈ ಯೋಜನೆ ಆರೋಗ್ಯ ಭರವಸೆ ಯೋಜನೆಯಾಗಿದೆ. ಆ ಪ್ರಮುಖವಾದಂತಹ ಒಂದು ಕಾಯಿಲೆಗಳು ಯಾವುವು? ಈ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು, ನರವೈಜ್ಞಾನಿಕ ಕಾಯಿಲೆಗಳು, ಯಕೃತ್ತಿನ ಕಾಯಿಲೆಗಳು, ಕ್ಯಾನ್ಸರ್, ಈ ಎಲ್ಲ ಚಿಕಿತ್ಸೆಗೆ, ಈ ಎಲ್ಲ ರೋಗಗಳಿಗೆ ಈ ಯೋಜನೆಯ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ. ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯಿಂದ ಗುರುತಿಸಲ್ಪಟ್ಟ ಅರ್ಹ ಕುಟುಂಬಕ್ಕೆ 2 ಲಕ್ಷ ರು ವರ್ಷಕ್ಕೆ ತೋರ್ ನೀಡಲಾಗುವುದು. ಫಲಾನುಭವಿಗಳು ಆಶಾ ಕಾರ್ಮಿಕರ ಸಹಾಯದಿಂದ ಈ ಮಣಿಪುರದ ಯೋಜನೆಗೆ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು. ಈ ಫಲಾನುಭವಿಗಳನ್ನು ನೋಂದಣಿ ಮಾಡಿಕೊಳ್ಳುವ ಸ್ಥಳ ಎಲ್ಲಿ, ಆ ಊರಿನ ಅಥವಾ ಆ ಪ್ರದೇಶದ ಸಮೀಪ ಇರುವಂತಹ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ತೆರೆಯಲಾದ ಒಂದು ಕಿಯೋಸ್ಕ್ಗಳ ಸಹಾಯದಿಂದ ಸೇರಿಕೊಳ್ಳಬಹುದು. ಈ ಯೋಜನೆ ಪ್ರಧಾನಮಂತ್ರಿ ಜನೌಷಧಿ ಕಾರ್ಯಕ್ರಮ ಮತ್ತು ಉಚಿತ ಡಯಾಗ್ನೋಸ್ಟಿಕ್ ಕಾರ್ಯಕ್ರಮಗಳಂತಹ ಭಾರತದ ಸರ್ಕಾರದ ಕಾರ್ಯಕ್ರಮದೊಂದಿಗೆ ಒಮ್ಮುಖವಾಗಲಿದೆ. ಈ ಯೋಜನೆ ಸಂಪೂರ್ಣವಾಗಿ ಐಟಿ ಪ್ಲಾಟ್ಫಾರ್ಮ್ ಚಾಲಿತ ಯೋಜನೆ. ಈ ಯೋಜನೆ ಸಂಪೂರ್ಣ ಐಟಿ ಪ್ಲಾಟ್ಫಾರ್ಮ್ ಚಾಲಿತ ಅಂತಹ ಒಂದು ಯೋಜನೆ. ನಂತರ
ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ. ಇದು 16 ರಾಷ್ಟ್ರಗಳು ಮಾತುಕತೆ ನಡೆಸಿದ ಒಂದು ಮೆಗಾ ಪ್ರಾದೇಶಿಕ ವ್ಯಾಪಾರ ಒಪ್ಪಂದ. ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವದಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಾಗಿದ್ದವು? 16 ರಾಷ್ಟ್ರಗಳು. ಈ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಏಕೆ? ಆಸಿಯಾನ್ ದೇಶಗಳಿಗೆ ಆಮದು ಸುಂಕವನ್ನು ತಗ್ಗಿಸುವುದು, ಅದರಲ್ಲೂ ವಿಶೇಷವಾಗಿ ಈ ಚೀನಾದ ಸರಕುಗಳಿಗೆ ಸುಂಕ ಮಾಫಿ ನೀಡುವುದು ಈ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಮಾತುಕತೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿತ್ತು. ಈ ವಿಚಾರವನ್ನು ಭಾರತ ಸರ್ಕಾರ ವಿರೋಧಿಸಿದೆ. ಆಸಿಯಾನ್ ದೇಶಗಳಾದ ಬ್ರೂನಿ, ಮಯನ್ಮಾರ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಪುರ್, ಥೈಲ್ಯಾಂಡ್, ವಿಯೆಟ್ನಾಂನ ಈ 10 ಸದಸ್ಯ ರಾಷ್ಟ್ರಗಳ ನಡುವೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಅನ್ನು ಪ್ರಸ್ತಾಪಿಸಲಾಗಿದೆ. ಆಸಿಯಾನ್ ಮುಕ್ತ ವ್ಯಾಪಾರವೊಂದನ್ನು ಹೊಂದಿರುವ 6 ದೇಶಗಳು ಯಾವು? ಆಸಿಯಾನ್ನಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಹೊಂದಿರುವ 6 ದೇಶಗಳಿವೆ. ಆ ದೇಶಗಳು ಆಸ್ಟ್ರೇಲಿಯಾ, ಚೀನಾ, ಭಾರತ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ನ್ಯೂಜಿಲ್ಯಾಂಡ್. ಆಸ್ಟ್ರೇಲಿಯಾ, ಚೀನಾ, ಭಾರತ್, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ನ್ಯೂಜಿಲ್ಯಾಂಡ್. ನವೆಂಬರ್ 2012 ಕಾಂಬೋಡಿಯಾದಲ್ಲಿನ ಏಷಿಯಾನ್ ಶೃಂಗಸಭೆಯಲ್ಲಿ RCEP ಈ ಮಾತುಕತೆಗಳನ್ನು ಔಪಚಾರಿಕವಾಗಿ ಪ್ರಾರಂಭಿಸಲಾಯಿತು. ಹೆಚ್ಚಿನ ತೆರಿಗೆ ಮತ್ತು ಸುಂಕವಲ್ಲದ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ಸರಕು ವ್ಯಾಪಾರವನ್ನು ಹೆಚ್ಚಿಸಲು RCEP ಗುರಿಯನ್ನು ಹೊಂದಿದೆ ಹಾಗೂ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವ ಗುರಿ ಹೊಂದಿದೆ. ಹೂಡಿಕೆ ನಿಯಮಗಳನ್ನು ಉದಾರೀಕರಿಸುವುದು, ಸೇವೆಗಳ ವ್ಯಾಪಾರದ ನಿರ್ಬಂಧಗಳನ್ನು ತೆಗೆದುಹಾಕಲು RCEP ಪ್ರಯತ್ನಿಸುತ್ತದೆ. ಹಾಗಾದರೆ ಈ ಆಸಿಯಾನ್ ಕುರಿತು, ಈ ಆಸಿಯಾನ್ ಒಕ್ಕೂಟ ಆಗ್ನೇಯ ಏಷ್ಯಾ ದೇಶಗಳ 10 ಚಿಕ್ಕ ರಾಷ್ಟ್ರಗಳು ಒಂದಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮಾಡಿಕೊಂಡಂತಹ ಒಂದು ಒಕ್ಕೂಟ. ವಿಶ್ವದ ಅತಿ ಪ್ರಬಲ ಒಕ್ಕೂಟಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಆಸಿಯಾನ್ ಪ್ರಧಾನ ಕಚೇರಿ ಇಂಡೋನೇಷ್ಯಾದ ಜಕಾರ್ತದಲ್ಲಿದೆ. 1967 ಆಗಸ್ಟ್ 8 ಆಸಿಯಾನ್ ಅನ್ನು ಸ್ಥಾಪನೆ ಮಾಡಲಾಯಿತು. ಆದರೆ ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಪುರ್, ಥೈಲ್ಯಾಂಡ್ ಇದರ ಸದಸ್ಯ ರಾಷ್ಟ್ರಗಳಾಗಿದ್ದವು. ಅಂದರೆ ಸ್ಥಾಪಕ ದೇಶಗಳು ಯಾವ್ಯಾವು? ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಪುರ, ಥೈಲ್ಯಾಂಡ್. ಇದರ ಬಳಿಕ ಬ್ರೂನಿ, ಕಾಂಬೋಡಿಯಾ, ಲಾವೋಸ್, ಮಯನ್ಮಾರ್, ವಿಯೆಟ್ನಾಂ ಇದರ ಸದಸ್ಯ ರಾಷ್ಟ್ರಗಳಾದವು. ಆಸಿಯಾನ್ ರಾಷ್ಟ್ರಗಳಲ್ಲಿ ಅತ್ಯಂತ ಶ್ರೀಮಂತ ದೇಶವೆಂದರೆ ಸಿಂಗಾಪುರ. ಈ ಆಸಿಯಾನ್ ಸ್ಥಾಪಕರು ಯಾರು? ನರಸಿಂಹೋ ರಾಮೋಸ್, ಆಡಮ್ ಮಲಿಕ್, ತನತ್ ಖೊಮರ್, ಎಸ್ ರಾಜರತ್ನಂ, ಅಬ್ದುಲ್ ರಜಾಕ್ ಹುಸೇನ್. ಈ ಆಸಿಯಾನ್ನ ಉದ್ದೇಶ ಅದು ಏನು? ಆಸಿಯಾನ್ ರಾಷ್ಟ್ರಗಳಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯನ್ನು ಸಾಧಿಸುವುದು, ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವುದು, ಸಮಾನ ಹಿತಾಸಕ್ತಿ ವಿಷಯದಲ್ಲಿ ಪರಸ್ಪರ ಸಹಕಾರ ನೀಡುವುದು, ತರಬೇತಿ ಮತ್ತು ಸಂಶೋಧನಾ ವಿಷಯಗಳಲ್ಲಿ ಆರ್ಥಿಕ ನೆರವು ಒದಗಿಸುವುದು, ಕೃಷಿ, ಗಣಿಗಾರಿಕೆ, ಜನರ ಜೀವನ ಮಟ್ಟ ಸುಧಾರಣೆ ಮುಂತಾದ ವಿಷಯಗಳಲ್ಲಿ ಪರಸ್ಪರ ನೆರವು ಒದಗಿಸುವುದು ಒಕ್ಕೂಟದ ಉದ್ದೇಶವಾಗಿದೆ. ಮುಂದಿನ ಟಾಪಿಕ್ ಅವರು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸುದ್ದಿಯಲ್ಲಿ ಏಕಿತ್ತು. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಕೇಂದ್ರ ನೀರಾವರಿ ಸಚಿವಾಲಯ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ 9 ಆದ್ಯತೆಯ ಯೋಜನೆಗಳಿಗೆ 246.9 ಕೋಟಿ ರೂ
ಬಿಡುವಿನ ನೆರವು ಬಿಡುಗಡೆ ಮಾಡಿದೆ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು, ಕೃಷಿ ಜಲಸಂಪನ್ಮೂಲ ಗ್ರಾಮೀಣ ಕೃಷಿ ಜಲಸಂಪನ್ಮೂಲ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಈ ಯೋಜನೆಯನ್ನು ಜಾರಿಗೊಳಿಸುತ್ತದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಾರಿಗೊಳಿಸುವ ಸಚಿವಾಲಯ ಯಾವುದು? ಕೃಷಿ ಜಲಸಂಪನ್ಮೂಲ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶವೆಂದರೆ ನೀರಾವರಿ ಕ್ಷೇತ್ರದಲ್ಲಿನ ಹೂಡಿಕೆಗಳ ಒಗ್ಗೂಡಿಸುವಿಕೆ, ಕೃಷಿ ಪ್ರದೇಶವನ್ನು ಭರವಸೆ ನೀರಾವರಿ ಅಡಿಯಲ್ಲಿ ವಿಸ್ತರಿಸುವುದು, ನೀರನ್ನು ವ್ಯರ್ಥ ಮಾಡುವುದು ಕಡಿಮೆ ಮಾಡುವುದು ಮತ್ತು ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂದರೆ ಕಡಿಮೆ ನೀರಿಗೆ ಹೆಚ್ಚು ಬೆಳೆಯನ್ನು ತೆಗೆಯುವುದು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮೂಲ ಉದ್ದೇಶವಾಗಿದೆ. ವೇಗವರ್ಧಿತ ನೀರಾವರಿ ಲಾಭ ಯೋಜನೆಯು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಭಾಗವಾಗಿದೆ. ವೇಗವರ್ಧಿತ ನೀರಾವರಿ ಲಾಭ ಯೋಜನೆಯನ್ನು 1996-97 ರಾಜ್ಯಗಳಿಗೆ ಸಾಲ ಸಹಾಯವನ್ನು ನೀಡಲು ಪ್ರಾರಂಭಿಸಲಾಯಿತು. ಅಪೂರ್ಣವಾದ ಪ್ರಮುಖ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಪೂರೈಸಲು ಇದು ನೆರವಾಯಿತು. ಇದು ಮುಂದುವರಿದ ಹಂತದಲ್ಲಿ ಪೂರ್ಣಗೊಂಡಿತು. ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ. ಅಂತರ್ಗತ ಅಭಿವೃದ್ಧಿ ಸೂಚಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುತ್ತದೆ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಬಿಡುಗಡೆ ಮಾಡುವವರು ವರ್ಲ್ಡ್ ಎಕನಾಮಿಕ್ ಫೋರಂ. ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವವರು ವಿಶ್ವ ಆರ್ಥಿಕ ವೇದಿಕೆ. ಈ ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕವನ್ನು GDPಗೆ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಪರ್ಯಾಯವಾಗಿ ರಾಷ್ಟ್ರೀಯ ಆರ್ಥಿಕತೆಯ ಹೊಸ ಮೆಟ್ರಿಕ್ ಆಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಸೂಚ್ಯಂಕವು ಜೀವನ ಮಟ್ಟವನ್ನು ಪರಿಗಣಿಸುತ್ತದೆ. ಪರಿಸರೀಯ ಸಸ್ಟೈನೆಬಿಲಿಟಿ ಅಂದರೆ ಪರಿಸರೀಯ ಸಮರ್ಥನೀಯತೆ, ಭವಿಷ್ಯದ ಪೀಳಿಗೆಯ ರಕ್ಷಣೆಯ ಮತ್ತಷ್ಟು ಋಣಭಾರವನ್ನು ಪರಿಗಣಿಸುತ್ತದೆ. ಈ ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕದ ಮುಖ್ಯವಾದಂತಹ ಅಂಶಗಳೇನು? ಚೀನಾ 26ನೇ ಸ್ಥಾನದಲ್ಲಿದೆ, ಪಾಕಿಸ್ತಾನ 47ನೇ ಸ್ಥಾನ, ಆದರೆ ಭಾರತ 62ನೇ ಸ್ಥಾನದಲ್ಲಿದೆ. ಕಳೆದ ವರ್ಷ ಭಾರತ 60ನೇ ಸ್ಥಾನದಲ್ಲಿತ್ತು, ಚೀನಾ 15 ಮತ್ತು ಪಾಕಿಸ್ತಾನ 52ನೇ ಸ್ಥಾನದಲ್ಲಿದ್ದವು. ಅದರ ಕಡಿಮೆ ಒಟ್ಟಾರೆ ಸ್ಕೋರ್ ಹೊರತಾಗಿಯೂ ಭಾರತದ ಕಡಿಮೆ ಒಂದು ಸ್ಕೋರ್ ಹೊಂದಿದ್ದರೂ ಕೂಡ ಒಂದು ಮುಂದುವರಿಯುತ್ತಿರುವ ಪ್ರವೃತ್ತಿ ಹೊಂದಿರುವ 10 ಉದಯೋನ್ಮುಖ ಆರ್ಥಿಕತೆ ಹೊಂದಿರುವಂತಹ ದೇಶಗಳಲ್ಲಿ ಒಂದಾಗಿದೆ. ಅಂದರೆ ಭಾರತವು ಮುಂದುವರಿಯುತ್ತಿರುವ ಉದಯೋನ್ಮುಖ ಆರ್ಥಿಕತೆ. ಕೇವಲ 2 ಮುಂದುವರೆದ ಆರ್ಥಿಕ ವ್ಯವಸ್ಥೆಗಳು ಮಾತ್ರ ಮುಂದುವರಿಯುತ್ತಿರುವ ಪ್ರವೃತ್ತಿಯನ್ನು ತೋರಿಸಿವೆ. ಸೂಚ್ಯಂಕವನ್ನು ರೂಪಿಸುವ 3 ಭಾಗಗಳಲ್ಲಿ ಭಾರತ ವಿತ್ತೀಯ ಸೇರ್ಪಡೆಯಲ್ಲಿ 72ನೇ ಸ್ಥಾನ, ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ 66ನೇ ಸ್ಥಾನದಲ್ಲಿದೆ. ಬ್ರಿಕ್ಸ್ ಆರ್ಥಿಕತೆಗಳಲ್ಲಿ ಈ ಸಾಧನೆ ಮಿಶ್ರಣವಾಗಿದೆ. ಈ ಬ್ರಿಕ್ಸ್ ದೇಶಗಳಲ್ಲಿ ರಷ್ಯಾ 19ನೇ ಸ್ಥಾನ, ಚೀನಾ 26ನೇ ಸ್ಥಾನ, ಬ್ರೆಜಿಲ್ 37ನೇ ಸ್ಥಾನ, ಭಾರತ 62ನೇ ಸ್ಥಾನ ಮತ್ತು ದಕ್ಷಿಣ ಆಫ್ರಿಕಾ 69ನೇ ಸ್ಥಾನದಲ್ಲಿದೆ. ಈ ನೆರೆಯ ದೇಶಗಳು ಭಾರತಕ್ಕಿಂತ ಮೇಲಿವೆ. ಯಾವ್ಯಾವು? ಶ್ರೀಲಂಕಾ 40ನೇ ಸ್ಥಾನ, ಭಾರತ 62ನೇ ಸ್ಥಾನ, ಬಾಂಗ್ಲಾದೇಶ 32ನೇ ಸ್ಥಾನ, ಬಾಂಗ್ಲಾದೇಶ 34ನೇ ಸ್ಥಾನ, ಭಾರತ 62ನೇ ಸ್ಥಾನ, ನೇಪಾಳ 22ನೇ ಸ್ಥಾನ, ಭಾರತ 62ನೇ ಸ್ಥಾನ. ಅಂದರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಕೂಡ ನಮ್ಮಕ್ಕಿಂತ ಒಂದು ಒಳ್ಳೆಯ ಇಂಡೆಕ್ಸ್ನ ಅಂದರೆ ಸೂಚ್ಯಂಕವನ್ನು ಹೊಂದಿವೆ. ಆದರೆ ನಮ್ಮ ಸುತ್ತಲಿರುವ ದೇಶಗಳಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಮತ್ತು ಈ ಮುಂದಿನ ವಿಚಾರ, ನಾರ್ವೆ ವಿಶ್ವದ ಅತ್ಯಂತ ಸುಧಾರಿತ ಆರ್ಥಿಕತೆ. ಮುಂದುವರೆದ ಆರ್ಥಿಕತೆಗಳಲ್ಲಿ ನಾರ್ವೆಯ ನಂತರ
ಅಂದರೆ ಈ ಇಂಡೆಕ್ಸ್ನಲ್ಲಿ ಪ್ರಥಮ ಸ್ಥಾನ ನಾರ್ವೆ, ಎರಡನೇ ಸ್ಥಾನ ಐರ್ಲೆಂಡ್, ಮೂರನೇ ಲಕ್ಸೆಂಬರ್ಗ್, ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡ್, ಅದರ ನೆಕ್ಸ್ಟ್ ಡೆನ್ಮಾರ್ಕ್. ಲಿಥುವಾನಿಯಾ ಮತ್ತೊಮ್ಮೆ ಉದಯೋನ್ಮುಖ ಆರ್ಥಿಕತೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಉದಯೋನ್ಮುಖ ಆರ್ಥಿಕತೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಇರುವ ದೇಶ ಲಿಥುವಾನಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಲಿಥುವಾನಿಯಾ ಮತ್ತೊಮ್ಮೆ ಉದಯೋನ್ಮುಖ ಆರ್ಥಿಕತೆಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಅದರ ನಂತರ ಹಂಗೇರಿ, ಅಜರ್ಬೈಜಾನ್, ಲ್ಯಾಟ್ವಿಯಾ, ಪೋಲೆಂಡ್ ದೇಶಗಳಿವೆ. ಹಿಮಾಲಯ ಸಂಶೋಧನಾ ಫೆಲೋಶಿಪ್ ಯೋಜನೆ. ಕೇಂದ್ರ ಪರಿಸರ ಸಚಿವಾಲಯ ಹಿಮಾಲಯನ್ ಸಂಶೋಧನಾ ಫೆಲೋಶಿಪ್ ಯೋಜನೆಯನ್ನು ಪ್ರಾರಂಭಿಸಿದೆ. ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಹಿಮಾಲಯದ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಈ ಯೋಜನೆಯನ್ನು ಪ್ರಾರಂಭಿಸಿದೆ. ಹಿಮಾಲಯ ಸಂಶೋಧನಾ ಫೆಲೋಶಿಪ್ ಯೋಜನೆಯ ಕುರಿತು ತರಬೇತಿ ಪಡೆದ ಪರಿಸರ ವ್ಯವಸ್ಥಾಪಕರ, ಪರಿಸರ ವಿಜ್ಞಾನ ತಜ್ಞರ, ಸಾಮಾಜಿಕ ಅರ್ಥಶಾಸ್ತ್ರಜ್ಞರ ಯುವ ಪೂಲ್ ರಚಿಸಲು ಯೋಜನೆ ಉದ್ದೇಶಿಸಿದೆ. ಈ ಪೂಲ್ ಹಿಮಾಲಯನ್ ಪರಿಸರ ಮತ್ತು ಅಭಿವೃದ್ಧಿ ದೈಹಿಕ ಜೈವಿಕ ವ್ಯವಸ್ಥಾಪಕ ಮತ್ತು ಮಾನವ ಅಂಶಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಆರ್ಥಿಕ ನೆರವನ್ನು ಈ ಹಿಮಾಲಯನ್ ಫೆಲೋಶಿಪ್ಗೆ ಆರ್ಥಿಕ ನೆರವನ್ನು ನ್ಯಾಷನಲ್ ಮಿಷನ್ ಆನ್ ಹಿಮಾಲಯನ್ ಸ್ಟಡೀಸ್ ಅಡಿಯಲ್ಲಿ ನೀಡಲಾಗುವುದು. ಫೆಲೋಶಿಪ್ಗಳನ್ನು ಗರಿಷ್ಠ 3 ವರ್ಷಗಳ ಕಾಲ ನೀಡಲಾಗುತ್ತದೆ. ಫೆಲೋಶಿಪ್ನ ಗರಿಷ್ಠ ಎಷ್ಟು ವರ್ಷ ನೀಡಲಾಗುತ್ತದೆ? ಫೆಲೋಶಿಪ್ನ ಗರಿಷ್ಠ 3 ವರ್ಷಗಳ ಕಾಲ ನೀಡಲಾಗುವುದು. ಫೆಲೋಶಿಪ್ ಪ್ರಸ್ತಾಪಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಫೆಬ್ರವರಿ 12 ಆಗಿರುತ್ತದೆ. ಗುರುತಿಸಿದ ವಿಶಾಲ ವಿಷಯಾಧಾರಿತ ಪ್ರದೇಶಗಳಲ್ಲಿ ಯಾವುದಾದರೂ ವಿಷಯದ ಕುರಿತು ಸಂಶೋಧನೆ ಕೈಗೊಳ್ಳಬಹುದು. ಉದಾಹರಣೆಗೆ ಜಲಶಕ್ತಿ ಅಭಿವೃದ್ಧಿ ಮತ್ತು ಅದರ ಮೌಲ್ಯಮಾಪನ, ಪರಿಸರ ಪ್ರವಾಸೋದ್ಯಮ, ಕೌಶಲ್ಯ ಅಭಿವೃದ್ಧಿ, ಜೀವ ವೈವಿಧ್ಯ ನಿರ್ವಹಣೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಸೇರಿಕೊಳ್ಳಿ. ಧನ್ಯವಾದಗಳು.